ಹಾಗೆ ನಾವು ಇವತ್ತು ನಾಲ್ವಡಿ ಕೃಷ್ಣಾಚಾರ್ಯರ ಹುಟ್ಟಿದ್ದಿನ, ಅದು ಒಂದು ಶುಭ ದಿನ. ಜೊತೆಗೆ ಇವ್ರದ್ದು ಇವತ್ತು ಈ ಫಲಿತಾಂಶ ಬಂದಿರೋದು ಕೂಡ ತುಂಬ ಶುಭ ಸಮಾಚಾರ. ಜೊತೆಗೆ ಮಳೆ ಬರೋ ಆಗಿದೆ, ಮಳೆನೂ ಬರಲಿ ಅಂತ ಹೇಳಿ ನಮ್ಮ ಜನದಲ್ಲಿ, ನಮ್ಮ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಜೊತೆಗೆ ಈ ನಿಮ್ಮೆಲ್ರಿಗೂ ನನ್ನ ಪ್ರೆಸ್ದು, ನನ್ನ ವೈಯಕ್ತಿಕವಾಗಿ ಪ್ರೆಸ್ಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳಿದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಅವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ. ವಿರೋಧ ಪಕ್ಷ ಆಗಲಿ, ಸ್ವಂತ ಪಕ್ಷ ಆಗಲಿ, ಯಾವ ಪಕ್ಷದಲ್ಲಾಗಲಿ, ಜನರ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕ್ಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಬೇಕು, ಜೊತೆಗೆ ಜನರದ್ದು ಸಹಕಾರ ಬೇಕು ಅಂತ ಹೇಳಿ ನೀವಿಷ್ಟು ಇದರೊಳಗಡೆ ಇಲ್ಲಿ ಬಂದು ನಮಗೆ ಶುಭ ಹಾರೈಸಿದ್ದೀರಾ. ನಮ್ಮ ಪರವಾಗಿ ನಿಮ್ಮೆಲ್ರಿಗೂ ಶುಭ ಹಾರೈಕೆ. ಮತ್ತು ಮತ್ತೊಮ್ಮೆ ನಿಮ್ಮೆಲ್ರಿಗೂ, ನಮ್ಮ ಮೈಸೂರು ಜನತೆಗೆ, ನಿಮಗೆ ಎಲ್ರಿಗೂ ನನ್ನ ಕಡೆಯಿಂದ ಈ ಪಕ್ಷದ ಅಭ್ಯರ್ಥಿ ಪಕ್ಷದ ವಿಜಯ ಎರಡನೇ ಇನ್ನಿಂಗ್ಸ್ ಇದೆ. ಯಾಕಂದರೆ ಹಿಂದೆ ಸರ್ ಇತ್ತು, ಸರ್ ನಂತರದಲ್ಲಿ ಈಗ ಎರಡನೇ ಒಂದು ಇದೆ. ಎರಡನೇ ಇನ್ನಿಂಗ್ಸ್ ಭಾಳ ಭರ್ಜರಿಯಾಗಿ ಓಪನ್ ಆಗ್ತಾ ಇದೆ. ಮೊದಲನೇ ಇನ್ನಿಂಗ್ಸಲ್ಲಿ ನಂದು ಇನ್ವಾಲ್ವ್ಮೆಂಟ್ ಇತ್ತು, ಎರಡನೇ ಇನ್ನಿಂಗ್ಸಲ್ಲಿ ಸ್ವಲ್ಪ ದೂರ ಇದ್ದೀನಿ. ಯಾಕೆ ತುಂಬ ವರ್ಷ ಮಧ್ಯದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ. ಆದರೆ ಅವರು ಮುಂದಕ್ಕೆ ಮಾಡ್ತಾರೆ. ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ, ಏನಾದರೂ ಹೇಳಬೇಕಿದ್ರೆ ಆ ಥರ ಇದ್ದರೆ ಖಂಡಿತ ನಮಗೇನು ತೋಚಿದೆಯೋ ಅದನ್ನು ಅವ್ರಿಗೆ ಹೇಳೋಕ್ಕೆ ಹಿಂದೆ ಮುಂದೆ ನಾನು ಯೋಚನೆ ಮಾಡ್ತೀನಿ. ನೂತನ ಸಂಸದರಿಗೆ ಏನು ಸಲಹೆಯನ್ನು ಕೊಡ್ತಾ ಇರೋ ತಗೊಂಡಿ? ಅವ್ರಿಗೆ ನೂತನ ಸಂಸದರಿಗೆ ಸಲಹೆ, ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ, ಅವ್ರು ಅದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಮುಂದೇನು ಅದೇ ಹೇಳ್ತೀನಿ, ನಮಗೆ ಮನೆ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ, ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ. ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಜೊತೆಗೆ ಟೀಕೆ ಬರುತ್ತೆ, ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ, ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ. ಎರಡನ್ನು ತಗೋಬೇಕು, ನಕಾರಾತ್ಮಕ ಬಂದರೂ ತಗೋಬೇಕು, ಸಕಾರಾತ್ಮಕ ಬಂದರೂ ತಗೋಬೇಕು. ಟೀಕೆ ತುಂಬ ಮುಖ್ಯ, ಟೀಕೆ ಬರದೆ ಹೋದರೆ ನೀವು ಇಂಪ್ರೂವ್ ಆಗಲ್ಲ. ಸೊ ಟೀಕೆ ಬರಲೇಬೇಕು, ಎಲ್ಲ ಕಡೆಯಿಂದನೂ ಟೀಕೆ ಬರಲಿ. ಅವ್ರು ಅದನ್ನು ಎದುರಿಸ್ತಾರೆ, ಎದುರಿಸಿ ಅದನ್ನು ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು ಅಂತಂದ್ರು, ಬಟ್ ಅವ್ರ ಆಸೆ ಈಡೇರಲಿಲ್ಲ. ಮಗನಿಗಾದರೂ ಆ ಥರ ಈಡೇರುತ್ತೆ ಅಂತ ಅನಿಸ್ತಾ ಇದೆಯಾ? ಅದು ಅವ್ರ ಸ್ಟ್ರೆಂತ್ ಮೇಲೆ ಅಂದ್ರೆ ಸ್ವಾಗತ ಮಾಡ್ತಾರೆ ಅದನ್ನ. ಅದು ಅವರು ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್, ಅದ ಅದು ಅವರ ಸರಿ ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು. ಅಂದರೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ ಅದಾಗ, ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ ಅಂತ. ಇವತ್ತಿಲ್ಲದೆ ನಾಳೆ ಬರುತ್ತೆ. ನಾನು ಹೇಳ್ತಿದ್ದೆ ಸರ್ಕಾರದ ವ್ಯಾಜ್ಯಕ್ಕೂ ಈ ಸಂಸದರ ಎಲೆಕ್ಷನ್ಗೂ ಯಾವ ಸಂಬಂಧ ಇವತ್ತಿನ ದಿನ ನಾನು ಕಲ್ಪಿಸ್ತಾ ಇಲ್ಲ. ವ್ಯಾಜ್ಯ ಹಿಂದಿಂದ ನಡ್ಕೊಂಡು ಹೋಗ್ತಾ ಇದೆ, ಮುಂದಿನೂ ನಡ್ಕೊಂಡು ಹೋಗುತ್ತೆ. ಅದನ್ನು ನಾವು ಎದುರಿಸ್ಕೊಳ್ಳೋದು ನಮ್ಮ ಇದರೊಳಗಿದೆ. ಅದನ್ನು ನಾವು ಹೇಗೆ ಎದುರಿಸ್ಕೊಂಡು ಹೋಗಬೇಕು ಅದನ್ನು ನಾವು ಎದುರಿಸ್ಕೊಂಡು ಹೋಗ್ತೀವಿ. ಸರ್ಕಾರ ಮಾಡಿದ್ದು ಹಾಗೆ ನೋಡೋಕೆ ಹೋದರೆ ಈ ಸರ್ಕಾರ ಆ ಸರ್ಕಾರ ಅಂತೇನೂ ಹೇಳೋಕ್ಕಾಗಲ್ಲ. ಅದರಿಂದ ಅವರು ಅವರು ಅವ್ರು ಏನು ಬೇಕೋ ಅವ್ರು ಮಾಡ್ಕೋತಾರೆ. ನಾವು ಅದನ್ನು ಹೇಗೆ ಸೊಲ್ಯೂಷನ್ ನಾವು ಹೇಗೆ ಕಂಡ್ಕೋಬೇಕು ನಾವು ಕಂಡ್ಕೋತೀವಿ.